ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಓರ್ವ ವ್ಯಕ್ತಿಯನ್ನು ಡ್ರ್ಯಾಗರ್ನಿಂದ ಹಿರಿದು ಹಲ್ಲೆ ಮಾಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಗುಣಿಕೊಪ್ಪಲು ರಸ್ತೆಯ ಪಂಜಾರಪೇಟೆಯಲ್ಲಿ ನಡೆದಿದೆ. ಶಫೀಕ್ ಕೊಲೆಯಾದ ವ್ಯಕ್ತಿ ಆರೋಪಿ ಮೊಹಮ್ಮದ್ ರುಮೆನ್, ಜೀವನ್ ಹಾಗೂ ದರ್ಶನ್ ಸೇರಿ ಶಫೀಕ್ ಮನೆಗೆ ನುಗ್ಗಿ ಡ್ರ್ಯಾಗರ್ನಿಂದ ಇರಿದು ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಹಾಗೂ ಶಫೀಕ್ ನಡುವೆ ಲಕ್ಷಾಂತರ ರೂಪಾಯಿ ಹಣಕಾಸಿನ ವ್ಯವಹಾರ ನಡೆದಿತ್ತು. ಶಫೀಕ್ ಹಣ ನೀಡದೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದಾನೆ, ಹೀಗಾಗಿ ಕೊಲೆ ನಡೆದಿದೆ ಎನ್ನಲಾಗಿದೆ. ಆರೋಪಿ ದರ್ಶನ್ ಹಾಗೂ ಮೊಹಮ್ಮದ್ ರುಮೆನ್ ಅನ್ನು ವಿರಾಜಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ಮತ್ತೋರ್ವ ಆರೋಪಿ ಜೀವನ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುಖ್ಯ ಹೋಗಿ ಹೋಗಿ ಹೋಗಿ.